ನನ್ನ ಹೆಸರು ನಿರುಪಮ್ಮ, ಇವರು ನಮ್ಮ ಹಸ್ಬೆಂಡು ಅನಿಲ್ ಕುಮಾರ್ ಅಂತ. ನೀವು ಸೋಮಶೇಖರ್ ದೀಕ್ಷಿತ್ ಎಷ್ಟು ವರ್ಷದಿಂದ ಪರಿಚಯ ನಿಮಗೆ? ನಮಗೆ ಆಲ್ಮೋಸ್ಟ್ 2015-16 ನಮ್ಮ ಪರಿಚಯ ಇದೆ. ಹೇಗೆ ಪರಿಚಯ ಆಯಿತು? ಹೇಗೆ ಪರಿಚಯ ಅಂತ ಹೇಳಿದ್ರೆ, ಫಸ್ಟ್ ನಮಗೆ ನೇಬರ್ ಆಗಿದ್ದರು. ಅವ್ರ ಮನೆ ನಾವಿದ್ದ ಜಾಗದಲ್ಲಿ ಅವ್ರ ಆಫೀಸ್ ನಮ್ಮ ಮನೆ ಹತ್ರ ಇತ್ತು. ಸುಮಾರು ಜನ ಬರೋರು ಅಲ್ಲಿಗೆ, ನಮ್ಮ ತಲೆಯಲ್ಲಿ ಯಾರು ಎಷ್ಟು ಜನ ಏನಕ್ಕೆ ಬರ್ತಾರೆ ಅನ್ನೋ ಒಂದು ಇದಿತ್ತು. ಆ ಟೈಮಲ್ಲಿ ಇರುತ್ತಲ್ವ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದೆಲ್ಲ ಇರುತ್ತಲ್ವ. ಸರಿ, ನಮ್ಮದು ಒಂದು ಇತ್ತು, ಸರಿ ಹೋಗಿ ಕೇಳೋಣ ಏನು ಹೇಳ್ತಾರೆ ನೋಡೋಣ ಅಂತ. ನಾವು ಆಗ ಅವ್ರನ್ನ ಹೋಗಿ ಭೇಟಿ ಆದ್ವಿ. ಅದು 2014. ಏನಕ್ಕೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು, ಓಕೆ, ನಮಗೆ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಕಾಮನ್ ಆಗಿರುತ್ತಲ್ವ ಎಲ್ಲರತ್ರ, ಸೊ ಅಸ್ಟ್ರಾಲಜಿ ಹೇಳ್ತಾರೆ ಅಂತ ಗೊತ್ತಾಯಿತು. ಸೊ ಬೇಸ್ಡ್ ಆನ್ ದಟ್, ಓಕೆ, ನಮಗೂ ಒಂದು ಸ್ವಲ್ಪ ಕೇಳಿ ನೋಡೋಣ ಏನಾಗುತ್ತೆ, ಕರೆಂಟ್ ಪ್ರಾಬ್ಲಮ್ಸ್ ಇಲ್ಲ ಇವಾಗ ಎಲ್ಲರೂ ಹೇಳ್ತಾರಲ್ವಾ, ಸೊ ನಾವು ಸೊಲ್ಯೂಷನ್ ಕೊಟ್ಬಿಡ್ತೀನಿ ಇಮಿಡಿಯೇಟ್ ಆಗಿ ಅಂತ. ಆ ಥರ ಎಲ್ಲ ನೋಡೋಣ ಇವ್ರು ಏನು ಹೇಳಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೋದ್ರಿ. ಬಟ್ ಹೋದ್ರಿ, ಹೋದ್ಮೇಲೆ ನಮ್ಮ ಸಮಸ್ಯೆಗಳು ಹೇಳಿದ್ರಿ, ಹೇಳಿದ್ಮೇಲೆ ಅದಕ್ಕೊಂದು ಪರಿಹಾರ ಕೊಟ್ಟರು. ಬಟ್ ಟಚ್ ವುಡ್ ಹೇಳಬೇಕು ಅಂದರೆ ಎಲ್ಲನೂ ಒಳ್ಳೆಯದಾಗಿ ನೋಡಿದ್ರೆ ಎಜುಕೇಟೆಡ್ ಫ್ಯಾಮಿಲಿ ತರ ಇರುತ್ತೆ. ಜ್ಯೋತಿಷ ಅದೆಲ್ಲ ಹೇಗೆ ನಂಬೋದಿಲ್ಲ, ನಾನ್ ನಂಬ್ತಿದ್ದೆ ಸ್ವಲ್ಪ ಅಟ್ಲೀಸ್ಟ್. ಸೊ ಅವ್ರು ಕಂಪ್ಲೀಟ್ ಆಗಿ ನಂಬ್ತಾನೆ ಇರ್ಲಿಲ್ಲ. ಸೊ ಫೈವ್ ಒಂದ್ಸಲ ಹೋದ್ರಿ, ಆಕ್ಚುಲಿ ನಮ್ದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ನಮ್ದು. ಸೊ ಅವಾಗಿನ ಬಿಫೋರ್ ಮ್ಯಾರೇಜ್, ಸೊ ಬಿಫೋರ್ ಮ್ಯಾರೇಜ್ ಅಲ್ಲಿ ಏನಾಯ್ತು, ನಾವಿಬ್ಬರು ವರ್ಕ್ ಮಾಡ್ತಿದ್ರಿ. ಸೊ ಅವಾಗ ಹೋಗ್ಬಿಟ್ಟು ಹೆಂಗಾಗತ್ತೆ, ಸೊ ಮದುವೆ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಏನಾಗುತ್ತೆ ಅರೇಂಜ್ ಮ್ಯಾರೇಜ್, ಲವ್ ಕಮ್ ಅರೇಂಜ್ ಆಗಿರೋದ್ರಿಂದ ಸೊ ಒಪ್ಕೋತಾರ ಹೆಂಗಾಗುತ್ತೆ ಅಂತ ನಮ್ಮ ಮೈಂಡಲ್ಲಿ ಆವಾಗಿತ್ತು. ಸೊ ಅದಾದ್ಮೇಲೆ ಹೋಗಿ ಕೇಳಿದ್ರಿ, ಅವರು ಆವಾಗ ಇದ್ದಿದ್ದು ಕರೆಂಟ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿ ಹೇಳ್ಕೊಟ್ರು ನಮ್ಗೆ, ಆಸ್ ಪರ್ ನಮ್ಮ ಡೇಟ್ ಆಫ್ ಬರ್ತ್, ಹಸ್ಬೆಂಡ್ ಡೇಟ್ ಆಫ್ ಬರ್ತ್ ಗೆ ಹೇಳಿದ್ರು. ಸೊ ಅದಾದ್ಮೇಲೆ ಕರೆಂಟ್ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ಸ್ ಅಂದ್ರೆ, ಇವ್ರು ಏನಂದ್ರೆ ಪ್ಲಸ್ ಪಾಯಿಂಟ್ ಆಗಿದ್ದು ನಮ್ಗೆ, ಎಷ್ಟೋ ಜನ ಬಂದ್ಬಿಟ್ಟು ದುಡ್ಡು ಇಸ್ಕೋತಾರೆ, ದುಡ್ಡು ಇಸ್ಕೊಂಡ್ಬಿಟ್ಟು ಅಷ್ಟು ಮಾಡಿಸ್ಬೇಕು ಅಂತ, ಹೋಮ ಮಾಡಿಸ್ಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಬಟ್ ನಮ್ಗೆ ಇಲ್ಲೇನಾಯ್ತು ಅಂತ ಹೇಳಿದ್ರೆ, ನಾವಿಬ್ಬರು ವರ್ಕ್ ಮಾಡ್ತಾ ಇದೀವಿ, ಅಷ್ಟೊಂದು ಟೈಮ್ ಬೇರೆ ಇರಲಿಲ್ಲ, ಮನೆಯಲ್ಲೇ ಪೂಜೆ ಮಾಡೋದು, ನಿಯರ್ ಬೈ ದೇವಸ್ಥಾನ ಈ ಥರ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರು ಏನ್ ಕೊಟ್ಟಿರ್ತಾರೆ ಪರಿಹಾರ, ಅದನ್ನ ಮಾಡ್ಕೊಂಡು ಬಂದ್ರೆ ಸಿಂಪಲ್ ಆಗಿರ್ತಿತ್ತು, ಬಟ್ ಆದ್ರೆ ಅದಕ್ಕೆ ಸೊಲ್ಯೂಷನ್ ಆಗ್ತಿತ್ತು. ಸೊ ಆ ಬೇಸ್ಡ್ ಮೇಲೆ ನಾವಿಬ್ರು ನಂಬಿದ್ರಿ ಕಂಪ್ಲೀಟ್ ಆಗಿ, 100 to 101% ಅಷ್ಟು ನಂಬಿದ್ರಿ. ಸೊ ಎಜುಕೇಟೆಡ್ ಫ್ಯಾಮಿಲಿ ಅಂದ್ರೆ ಎಸ್, ವಿ ಬೋತ್ ಆರ್. ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಇರೋದು, ಅಂಡ್ ನಾನು SBI ಕೆಲಸ ಮಾಡ್ತಾ ಇದ್ದೇನೆ. ವೈಫ್ ಬಂದ್ಬಿಟ್ಟು ಅವರು ಸಾಫ್ಟ್ವೇರ್ ಅಲ್ಲಿ ಇದ್ರು, ಈಗ ಮಗು ಆದ್ಮೇಲೆ ಅವರು ಸಾಫ್ಟ್ವೇರ್ ಕೆಲಸ ಬಿಟ್ಟು ಹೋಮ್ ಟ್ಯೂಷನ್ಸ್ ಟ್ಯೂಷನ್ಸ್ ಮಾಡ್ತಿದ್ದಾರೆ, ಅವರು ಮಕ್ಕಳಿಗೆ ಎಜುಕೇಷನ್ಸ್ ಎಲ್ಲ ಮಾಡ್ತಾರೆ. ಆಲ್ಮೋಸ್ಟ್ ಎಜುಕೇಷನ್, ಒಂದು ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದ್ರೆ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಇವರು ಅಸ್ಟ್ರಾಲಜಿ ಎಲ್ಲ ಮಾಡ್ತಾರ, ಒಂದು ಸ್ತೂಪ ದೀಕ್ಷಿಸ್ ಅಂತಾರಲ್ವಾ, ಏನು ಓಕೆ ಅವ್ರೇನು ಹೇಳ್ತಾರೋ ಇವ್ರು ಹೇಳ್ತಾರೆ. ಹೌದು, ನಿಜಾನೇ ಅದೇ. ನಾವು ಓದಿರೋದ್ರಿಂದ ನಮಗೆ ಚೆನ್ನಾಗಿ ಅದೊಂದು ಇದಿದೆ, ಏನಂದ್ರೆ ಇವ್ರು ಹೇಳೋದು ಎಷ್ಟು ಮಾತ್ರ ನಿಜ ಆಗುತ್ತೆ. ಯಾಕಂದ್ರೆ ದೇವ್ರು ಅನ್ನೋರು ನಾವು ಯಾರು ನೋಡಿಲ್ಲ, ನಂಬಿಕೆ. ಅದೇ ಥರ ನೋಡ್ಬೇಕಂದ್ರೆ ಇವ್ರು ಹೇಳೋದು ಎಷ್ಟು ಮಾತ್ರ ಸತ್ಯ ಇರುತ್ತೆ ಅನ್ನೋದು ಒಂದು ಇದು, ಆ ಡೌಟಲ್ಲೇ ಹೋದ್ರಿ. ಬಟ್ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ತಪ್ಪಾಯಿತು, ಅವ್ರು ಏನು ಹೇಳಿದಾರೆ ಏನು ಪರಿಹಾರ ಕೊಟ್ಟಿದ್ದಾರೋ ನಾವು ಮಾಡೋದ್ರ ಮೇಲೆ ನಮ್ಗೆ ಒಳ್ಳೇದಾಗಿದೆ. ಅವತ್ತು ನಾನು 2016 ನಾನು ಅವ್ರನ್ನ ಭೇಟಿಯಾಗಿ ನಾವು ಮಾಡ್ಕೊಂಡಿದ್ದು, ಈಗ 2024 ಈಗವರೆಗೂ ನಾನು ನಂದು ಏನೇ ಒಂದು ಕಾರ್ಯ ಆಗಿರ್ಬೋದು, ಮನೇಲಿ ಏನೇ ಒಂದು ಒಳ್ಳೇದಾಗಿರ್ಬೋದು, ಇಲ್ಲ ನಾನು ಚಿಕ್ಕದಾಗಿ ಏನೋ ಒಂದು ವ್ಯಾಪಾರ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನನ್ನ ಕೆಲಸದಲ್ಲಿ ಯಾವ್ದಾದ್ರೂ ಇರ್ಬೋದು, ಪರ್ಚೇಸ್ ಮಾಡ್ಬೋದು ದೊಡ್ಡದು ಮಹೇಂದ್ರ. ಸೊ ಅವಾಗ ಕೂಡ ನಾವು ಅವ್ರ ಸಜೆಷನ್ ಯಾವ ಕಲರ್ ತಗೊಂಡ್ರೆ ಚೆನ್ನಾಗಿರುತ್ತೆ, ಯಾವ ಒಂದು ನಂಬರ್ ಬಂದ್ರೆ ಚೆನ್ನಾಗಿರುತ್ತೆ, ನಮ್ಗೆ ಈ ಟೈಮಲ್ಲಿ ತಗೊಳ್ಳೋದು ಒಳ್ಳೇದಾ ಏನಂತ ಎಲ್ಲ ಅವ್ರ ಹತ್ರ ತಿಳ್ಕೊಂಡು ಅದಾದ್ಮೇಲೆ ನಾವು ಇವಾಗ ಹೆಜ್ಜೆ ಆಗ್ತಿದ್ರು. ಒಂದು ಅಸ್ಟ್ರಾಲಜಿ ನಂಬೇ ಇರ್ತಿರೋಂತ ನಾನು, ಈಗ ಅವ್ರದಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಪ್ಯೂರ್ ಆಗಿ ಅವ್ರು ಹೇಳ್ತಿರೋದು. ಇನ್ನೊಂದು ಭ್ರಮೆ ಎಲ್ಲರೂ ಇರುತ್ತೆ, ಅವ್ರು ಹೇಳೋದೆಲ್ಲ ಫ್ಯೂಚರ್ ಹೇಳ್ಬಿಡ್ತಾರೆ ಅನ್ನೋದು ಅಲ್ಲ, ಅವರು ಹೇಳೋದು ಫ್ಯೂಚರ್ ಅಲ್ಲ, ಅವ್ರು ಹೇಳ್ತಿರೋದು ಈ ಥರ ಆಗಬಹುದು ಅಂತ ಅವ್ರು ಹೇಳ್ತಾರೆ. ಅವ್ರ ಗಣಿಕೆ ಹರಿ ಓಂ ಗುರುಭ್ಯೋ ನಮಃ, ಎಲ್ಲಾತ್ಮೀರು ಕೂಡ ನಮಸ್ಕಾರ. ಈಗ ನಾವು 2024 ವರ್ಷ ಜೂನ್ ತಿಂಗಳಲ್ಲಿ 9 ಗ್ರಹಗಳು
ದ್ವಾದಶಿ ರಾಶಿಗಳಲ್ಲಿ ಅಂದರೆ 12 ರಾಶಿಗಳಲ್ಲಿ ಸಂಚರಿಸ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಆ ಗ್ರಹ ಚಲನೆ ಯಾವ ರಾಶಿಯಿಂದ ಯಾವ ರಾಶಿಗೆ ಯಾವ ದಿನಾಂಕಕ್ಕೆ ಬದಲಿಸ್ತಾ ಇದೆ ಅನ್ನೋದರ ಆಧಾರದ ಮೇಲೆ ಆ ಒಂದು ಗ್ರಹಗಳ ಚಲನೆಯ ಒಂದು ಬಲದಿಂದ ನಮ್ಮ ಭೂಮಿಗೆ ಬರ್ತಾ ಇರ್ತಕ್ಕಂತಹ ಒಂದು ಎನರ್ಜಿ ಯಾವ ರೀತಿ ಇರುತ್ತೆ, ಅದರಲ್ಲಿ ಯಾವ ರಾಶಿಯವರಿಗೆ ಯಾವ ರೀತಿ ಫಲ ಸಿಗುತ್ತೆ ಅನ್ನುವಂತಹದನ್ನ ನಾವು ನೋಡೋಣ. ಮೇಷ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಅವರ ಒಂದು ಪ್ರಾರಂಭದ ದಿನದಿಂದಲೇ ನೋಡಿ, ಅವರ ರಾಶಿಗೆ ಜೂನ್ 1ನೇ ತಾರೀಕಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ ಮೇಷರಾಶಿಗೆ, ಅಂದರೆ ಮೀನರಾಶಿಯಿಂದ ಮೇಷರಾಶಿಗೆ ಬರ್ತಾ ಇದ್ದಾನೆ. ಈ ಮೇಷರಾಶಿಗೆ ಬರ್ತಾ ಇರ್ತಕ್ಕಂತಹ ಕುಜಿನ ಪ್ರಭಾವ ತುಂಬ ಉತ್ತಮ ಫಲ ಆಗಿರುತ್ತೆ ನೋಡಿ. ಜೂನ್ 1ನೇ ತಾರೀಕಿಗೆ ತುಂಬ ಸ್ಥಿರತ್ವ ಇರುತ್ತೆ. ಜೂನ್ ಮುಂಚೆ ನೀವು ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬ ವೈಪರೀತ್ಯ, ಟೆನ್ಷನ್ಸು, ಚಿಂತೆ, ಕಷ್ಟಗಳು, ನಷ್ಟ, ವೆಚ್ಚಗಳು ಜಾಸ್ತಿ ಅಂದರೆ ಖರ್ಚು ಜಾಸ್ತಿ ಆಗಿರುತ್ತೆ, ಮಾನಸಿಕವಾಗಿ ಒತ್ತಡಗಳಿಗೆ ತೊಡಗಿರ್ತೀರಾ. ಈಗ ಮೇಷರಾಶಿಯವರಿಗೆ ಜೂನ್ 1ನೇ ತಾರೀಕಿಂದನೇ ಕುಜ ನಿಮ್ಮ ರಾಶಿ ಪ್ರವೇಶ ಆಗ್ತಾರಿಂದ ನಿಮ್ಮ ವೈಯಕ್ತಿಕವಾದಂತಹ ಹಠ ಸ್ವಭಾವ ಪ್ರಯತ್ನಗಳು ವಿಶೇಷವಾಗಿ ಫಲಿಸುತ್ತೆ, ಅನುಕೂಲಿಸುತ್ತೆ. ಹಣಕಾಸಿನ ವಿಚಾರಕ್ಕೆ ನೋಡಿದ್ರೆ ಗುರು ವೃಷಭ ರಾಶಿ ಪ್ರವೇಶ ಮಾಡಿದ್ದಾನೆ, ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆ ಒಂದು ಗುರು ಜೊತೆಗೆ ಬುಧಗ್ರಹ ಪ್ರವೇಶ ಮಾಡ್ತಾನೆ. ಬುಧಗ್ರಹ ಕೂಡ ಮೇ ಎಂಡಿಂಗ್ಗೆ ಅಂದರೆ 31ನೇ ತಾರೀಕು ಮೇ ತಿಂಗಳಲ್ಲಿ ಎಂಡಿಂಗಲ್ಲಿ ಬುಧ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡಿರೋದ್ರಿಂದ ಜೂನ್ 1ನೇ ತಾರೀಕಿಂದಲೇ ಬುಧನ ಒಂದು ಫಲ ವೃಷಭ ರಾಶಿಯಲ್ಲಿ ಕೊಡ್ತಾನೆ. ವೃಷಭ ರಾಶಿಯಾಧಿಪತಿ ಶುಕ್ರ, ಹಾಗಾಗಿ ಶುಕ್ರನಿಗೂ ಬುಧನಿಗೂ ಮಿತ್ರತ್ವ ಇರುತ್ತೆ. ಜೊತೆಗೆ ಅಲ್ಲಿ ಗುರು ಕೂಡ ಶುಭಗ್ರಹ ಸಂಚಾರ, ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ, ಭೂಮಿ ವ್ಯವಹಾರ ವಿಚಾರದಲ್ಲಿ, ಯಾರ ವ್ಯಾಪಾರ ವ್ಯವಹಾರಗಳು ಮಾಡ್ತಾ ಇರ್ತಾರೆ, ವ್ಯವಸಾಯಗಳಿಂದ ಹಣ ಗಳಿಸುವಂತಹದ್ದು, ಇವೆಲ್ಲವೂ ಕೂಡ ಪ್ರತಿಫಲ ಮೇಷರಾಶಿಯವರಿಗೆ ಉತ್ತಮವಾಗಿ ಸಿಗುತ್ತೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ದುಡ್ಡು ಬರುವಂತಹ ಪ್ರಯತ್ನಗಳು, ಉತ್ತಮವಾದಂತಹ ಸ್ಥಿತಿ ಈ ಒಂದು ತಿಂಗಳಲ್ಲಿ ಪ್ರಾರಂಭದಲ್ಲೇ ಸಿಗುತ್ತೆ. ಬುಧನು 14ನೇ ತಾರೀಕು ಜೂನ್ 14ಗೆ ಈ ಒಂದು ವೃಷಭ ರಾಶಿಯಿಂದ ಮಿಥುನಕ್ಕೆ ಪ್ರವೇಶ ಮಾಡ್ತಾನೆ. ಅಂದರೆ ಈ ಒಂದು ವ್ಯವಹಾರಗಳಿಂದ ಏನೆಲ್ಲ ದುಡ್ಡು ಬರುತ್ತೆ ಅಂತೇಳಿ ಹೇಳಿದೆ, ಅದು 14ನೇ ತಾರೀಕಿನ ಒಳಗಡೆನೆ ಬಂದ್ಬಿಡತ್ತೆ. 14ರ ನಂತರ ಬುಧ ಮಿಥುನ ರಾಶಿ ಪ್ರವೇಶ ಆಗ್ತಾ ಇದ್ದಾನೆ. ಹಾಗಾಗಿ ಮೇಷ ರಾಶಿಯವರಿಗೆ ನಿಮ್ಮ ಒಂದು ಪ್ರಯತ್ನ ಕಾರ್ಯಗಳು ಮತ್ತು ನಿಮ್ಮ ಭಾತೃ ಸ್ಥಾನದಲ್ಲಿ ಬರುವಂತಹ ವ್ಯವಹಾರಗಳಿಂದ ಉತ್ತಮವಾದಂತಹ ಪ್ರತಿಫಲಗಳು ಸಿಗುತ್ತೆ. ಯಾಕೆ ಅಂತಂದರೆ ಅದೇ ಒಂದು ಮಿಥುನ ರಾಶಿಯಲ್ಲಿ ಸೂರ್ಯ ಕೂಡ 14ನೇ ಜೂನ್ಗೆ ಪ್ರವೇಶ ಆಗ್ತಾನೆ. ನೋಡಿ, ಜೂನ್ಗೆ 14ನೇ ತಾರೀಕಿಗೆ ಪ್ರವೇಶ ಆಗ್ತಾ ಇದ್ದಾನೆ ಸೂರ್ಯ ಕೂಡ ಮಿಥುನ ರಾಶಿಗೆ. ಅದಕ್ಕೆ ಮಿಥುನ ರಾಶಿಯಲ್ಲಿ ಬುಧ ಸೂರ್ಯ ಇರ್ತಾರೆ, ಜೊತೆಗೆ 12ನೇ ಜೂನ್ಗೆ ಶುಕ್ರ ಕೂಡ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಪ್ರಯತ್ನ ಕಾರ್ಯಗಳು ಮತ್ತು ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು, ದುಡ್ಡು ಕಾಸು ಖರ್ಚು ಮಾಡುವಂತಹದ್ದು, ಭಾಗ್ಯ ಪ್ರಯತ್ನಗಳು ಇವೆಲ್ಲವೂ ಕೂಡ ಉತ್ತಮವಾಗಿರುತ್ತೆ, ಸ್ಥಿರವಾಗಿರುತ್ತೆ. ಮತ್ತು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಅನುಕೂಲಗಳಾಗುವಂತಹದ್ದು, ಮತ್ತು ಇತರರು ಸರ್ಕಾರಿ ಪ್ರಯತ್ನಗಳೇನಾದರೂ ಮಾಡ್ತಾ ಇದ್ದರೆ ಆ ಒಂದು ವಿಚಾರದಲ್ಲಿ ಕೂಡ ನಿಮಗೆ ಪ್ರಯತ್ನದಲ್ಲಿ ಸಕ್ಸಸ್ ಸಿಗುತ್ತೆ, ಅನುಕೂಲ ಆಗುತ್ತೆ. ನಮ್ಮ ಮನೆಯ ಕಡೆ ಒಳ್ಳೆಯ ಉತ್ತಮವಾದಂಥ ಪ್ರತಿಫಲಗಳು, ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭದಾಯಕವಾದಂಥ ಪ್ರಯತ್ನ, ಅನುಕೂಲ ಮತ್ತು ಒಳ್ಳೆಯ ಶಾಲಾ ಕಾಲೇಜುಗಳಿಗೆ ಸೇರುವಂತಹದ್ದು ಈ ಒಂದು ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಶುಭದಾಯಕವಾದಂಥ ಪ್ರತಿಫಲ ಪಡೆಯುವಂತಹದ್ದು ಸಿಗುತ್ತೆ. ನಾ ಮಿತ್ರರ ವಿಚಾರ ಸ್ವಲ್ಪ ಜಾಗೃತಿ ವಹಿಸಬೇಕು. ಮಿತ್ರರ ಜೊತೆಗೆ ಒಂದು ಫೈನಾನ್ಸಿಯಲಿ ವ್ಯವಹಾರ ಆಗಿರ್ಬೋದು, ಅವ್ರ ಜೊತೆ ಏನಾದರೂ ಪ್ರಯತ್ನ ಮಾಡಿ ಕಾರ್ಯ ಮಾಡೋಕೆ ಹೋಗ್ತಾ ಇರ್ಬೋದು, ಆ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಬೇಕು. ಯಾಕೆ ಅಂತಂದರೆ ನಿಮಗೆ ಕೇತು ಸಂಚಾರ ಮಾಡ್ತಾ ಇದ್ದಾನೆ ಕನ್ಯಾ ರಾಶಿಯಲ್ಲಿ, ವ್ಯಯ ಸ್ಥಾನದಲ್ಲಿ ರಾಹು ಸಂಚಾರ ಇದೆ. ಅದಕ್ಕೋಸ್ಕರ ಮಿತ್ರರಿಂದ ವ್ಯಯ ಆಗುವಂತಹದ್ದು, ಮಿತ್ರರ ಜೊತೆ ಗಲಾಟೆ ಆಗುವಂತಹದ್ದು, ಮಿತ್ರರ ಜೊತೆ ವೈರಾಗ್ಯ ಆಗುವಂತಹದ್ದು, ಕೇಸು ಕೋರ್ಟು ವ್ಯವಹಾರಗಳು ವ್ಯಾಜ್ಯಗಳು ಉಂಟಾಗುವಂತಹದ್ದು ಈ ಸಮಯದಲ್ಲಿ ಆಗುವ ಸಾಧ್ಯತೆ ಬಹಳಷ್ಟು ಇರುತ್ತೆ. ತುಂಬ ಜಾಗೃತಿಯಿಂದ ಇರಿ, ಸ್ನೇಹಿತರಿಂದ ದೂರ ಇರಿ ಆದಷ್ಟು ಈ ಒಂದು ತಿಂಗಳ ಪೂರ್ತಿ.
ನನ್ನ ದಾಂಪತ್ಯ ಜೀವನ ಸುಖಪ್ರದವಾಗಿದೆ, ಹಣಕಾಸನ್ನು ಗಳಿಸ್ತೀರಾ 12ನೇ ತಾರೀಕುವರೆಗೂ ಜೂನ್ 12ವರೆಗೂ ದುಡ್ಡು ಪಡೆಯುವಂತಹ ಯೋಗ ತುಂಬ ಶುಭದಾಯಕವಾಗಿದೆ ದಂಪತಿಗಳಿಗೆ, ಮೇಷರಾಶಿಯಲ್ಲಿ ಇರ್ತಕ್ಕಂಥವರಿಗೆ. 12ರ ನಂತರ ಏನಪ್ಪ ಅಂತಂದರೆ ವಿಶೇಷವಾಗಿ ಪ್ರಯತ್ನಗಳು ಮಾಡ್ತೀರಾ ದಂಪತಿಗಳು. ಯಾರೆಲ್ಲ ವಿವಾಹ ಆಗಬೇಕು ಅಂತ ಕಾಯ್ತಾ ಇದ್ದೀರಾ ಅಂತಹ ಅವ್ರಿಗೆ ಶುಭದಾಯಕವಾದ ರೀತಿ ಅಂದರೆ ದುಡ್ಡು ಕಾಸು ಖರ್ಚಿಗೆ ಅನುಕೂಲಿಸುವಂತಹದ್ದು, ನಿಮ್ಮ ಒಂದು ಮದುವೆ ಕಾರ್ಯಕ್ಕೆ ಶುಭ ಕಾರ್ಯಕ್ಕೆ ದುಡ್ಡು ಅವಣಿಸ್ಕೊಳ್ಳುವಂತಹದ್ದು, ದುಡ್ಡು ಬರುವಂತಹದ್ದು ಮತ್ತು ಶುಭದಾಯಕ ಪ್ರಯತ್ನಗಳು ನೆರವೇರುವಂತಹದ್ದು ಕೂಡ ನೆರವೇರಬಿಡುತ್ತೆ. ಅದಕ್ಕೆ ಈ ಸಮಯದಲ್ಲಿ ಮೇಷರಾಶಿಯಲ್ಲಿ ಇರ್ತಕ್ಕಂತಹ ಅವಿವಾಹಿತರು ವಿವಾಹ ಆಗಕ್ಕೆ ನೀವು ಪ್ರಿಪೇರ್ ಆಗ್ಬೋದು, ಶುಭದಾಯಕವಂತ ಫಲ ಇದೆ. ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಹೊಟ್ಟೆನೋವಿನ ಸಮಸ್ಯೆ ಬರುತ್ತೆ, ಗ್ಯಾಸ್ಟ್ರಿಕ್ ರಿಲೇಟೆಡ್ ಆಯಾಸ ಬರುವಂತಹದ್ದು, ಬ್ಲಡ್ ರಿಲೇಷನ್ ರಿಲೇಟೆಡ್ ಇರ್ತಕ್ಕಂಥ ಸಮಸ್ಯೆಗಳು ಬರುವಂತಹದ್ದು, ಜೊತೆಗೆ ಡೈಜೆಷನ್ ಜೀರ್ಣಕ್ರಿಯೆಗೆ ಸಮಸ್ಯೆ ಇರ್ತಕ್ಕಂತಹ ಸ್ಥಿತಿ ವೈಪರೀತ್ಯ ಸಾಧಾರಣ ಮಟ್ಟಿಗೆ ಬರುತ್ತೆ. ಹೆಚ್ಚಾಗಿ ತೊಂದರೆ ಇಲ್ಲ, ಅದು ಬಂದರೂ ಕೂಡ ತಡ್ಕೊಳ್ಳೋ ಅಂತ ಕೆಪಾಸಿಟಿ ಇರುತ್ತೆ ಈ ತಿಂಗಳಲ್ಲಿ, ತೊಂದರೆ ಇಲ್ಲ. ಇನ್ನು ಭಾಗ್ಯ ವಿಚಾರ ನೋಡಿದ್ರೆ ಸೊ ಹಣಕಾಸಿನ ಭಾಗ್ಯ ಅಂದರೆ ದುಡ್ಡು ಗಳಿಸುವಂತಹ ಭಾಗ್ಯ ಒದಗಿ ಬರುತ್ತೆ. ದುಡ್ಡು ಕಾಸು ನೋಡ್ತೀರಾ, ಒಡವೆ ವಸ್ತ್ರ ಬೇಕಾಗಿರ್ತಕ್ಕಂತಹ ಒಂದು ವೆಹಿಕಲ್ಸ್ ವಾಹನ ಇವೆಲ್ಲವೂ ಕೂಡ ಪಡೆಯುವಂತಹ ಸುಸಂದರ್ಭ ನಿಮ್ಮದಾಗಿರುತ್ತೆ, ತೊಂದರೆ ಇರೋದಿಲ್ಲ. ಇನ್ನು ವೃತ್ತಿ ಉದ್ಯೋಗ ಆದಾಯ ವಿಚಾರ ನೋಡಿದ್ರೆ ನಿಮಗೆ ಶ್ರಮದಾಯಕ ಪ್ರಯತ್ನಗಳಿಂದ ವೃತ್ತಿಯನ್ನು ಮಾಡ್ತೀರಾ, ಅದಕ್ಕೆ ತಕ್ಕಂಥ ಆದಾಯಗಳನ್ನು ಕೂಡ ಗಳಿಸ್ತೀರಾ, ಯಾವುದೇ ವೈಪರೀತ್ಯಗಳಿರೋದಿಲ್ಲ. ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಮನಸ್ಸಿಗೆ ಬಾರದಂತೆ ಕೆಲವೊಂದು ಯಾವುದೋ ಒಂದು ಹೊರೆಗೋಸ್ಕರ ಜವಾಬ್ದಾರಿಗೋಸ್ಕರ ಕಷ್ಟಗಳಿಗೋಸ್ಕರ ಖರ್ಚು ಮಾಡುವಂತಹದ್ದಿದೆ. ಹಾಗಾಗಿ ದುರ್ಗಾದೇವಿ ದರ್ಶನ ಮಾಡಿ, ಒಂದು ಶಕ್ತಿ ದೇವರ ಅಮ್ಮನವರ ದರ್ಶನ ಮಾಡಿ, ಅಲ್ಲಿ ಪೊಂಗಲ್ ಪ್ರಸಾದವನ್ನು ನೈವೇದ್ಯವಾಗಿ 10 ಜನಕ್ಕೆ ಕೊಡೋದ್ರಿಂದ ದೇವಿಯ ಒಂದು ಅನುಗ್ರಹ ನಿಮಗೆ ಸಿಗುತ್ತೆ. ಹಾಗಾಗಿ ಅನವಶ್ಯಕವಾದಂತಹ ತಲೆ ಹೊರೆ ಬರುವಂತಹ ಖರ್ಚುಗಳು ಆಪತ್ತಾಗಿ ಬರುವಂತಹ ಖರ್ಚುಗಳಿರುತ್ತೆ, ಅಂದರೆ ಅನಿವಾರ್ಯ ಇಲ್ಲೇಬೇಕಿಷ್ಟು ಅಂತ ಆ ರೀತಿ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ಅವು ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಈ ರಾಹುಗ್ರಹಕ್ಕೆ ದೇವಿಯ ಮನವರ ಒಂದು ಸೇವೆ ಮಾಡಿದ್ರೆ ಸುಪ್ರದವಾಗಿರುತ್ತೆ. ಒಟ್ಟಾರಿಯಾಗಿ ಮೇಷರಾಶಿಯವರಿಗೆ ಹೆಚ್ಚಿನ ಸ್ಥಿತಿಯಲ್ಲಿ ವೈಪರೀತ್ಯಗಳಿರುವುದಿಲ್ಲ, ಮಿತ್ರರ ವಿಚಾರದಲ್ಲಿ ಮಾತ್ರ ವೈರಾಗ್ಯ ಸಮಸ್ಯೆ ಟೆನ್ಷನ್ಸ್ ಇರುತ್ತೆ, ಖರ್ಚು ವೆಚ್ಚಗಳು ಬರುತ್ತೆ. ಅದಕ್ಕೆ ಜಾಗೃತರಾಗಿರಿ. ಇದೆಲ್ಲ ರೀತಿಯಲ್ಲಿ ಸುಪ್ರದವಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.